नमस्कार अमोघ न्यूज के स्वागत नानु सुचित्रा वार्तेगळ विवर बीएस यडियूरप्पनवरु मुख्यमंत्री स्थानदिंद बदलावणे आगुव सूचनेगळिदे एंदु माजी शासक केएन राजण्ण भविष्य नुडिदिद्दारे। बीएस यडियूरप्पनवरु मुख्यमंत्री स्थानदिंद बदलावणे आगुव सूचनेगळु काणबरुत्तिदे एंदु माजी शासक केएन राजण्णनवरु भविष्य नुडिदरु। तुमकूरिन कुंचीवृत्तदल्लि देशद मोदल महिळा प्रधानि हागू उकिन महिळे इंदिरा गांधीरवरु 103ने जन्म दिनाचरणे कार्यक्रमदल्लि पाल्गोंडु अनंतर सुद्दिगाररोंदिगे राजण्णनवरु मातनाडुत्तिद्दरु। नानु इंदिरा गांधीयवर कट्ट अनुयायियागिद्दु देशदल्ले इंदिरा गांधी अच्चुमेच्चिन नायकियागिद्दारे एंदु बण्णिसिदरु। देशक्कागि इंदिरा गांधीयवर शासक नम जिले राजेशेट्टी ಬಹಳಷ್ಟು ಬೈರಪ್ಪಾಜಿ ಅಂಗಾರಯ್ಯ ಎಲ್ಲ ಕೂಡ ಆಗ ಪಿ ಎಸ್ ಪಿ ಶಾಸಕರೇ। ತುಮಕೂರಿನಲ್ಲಿ ಬಿ ಪಿ ಗಂಗಾಧರ್ ಕೂಡ ಪಿ ಎಸ್ ಪಿ ಶಾಸಕರೇ ಇದ್ದರು। ಆಗ ನಾವು ಶ್ರೀಮತಿ ಇಂದಿರಾ ಗಾಂಧಿ ಅವರ ಪ್ರಗತಿಪರ ಮತ್ತು ಏನು ಸೋಷಿಯಲಿಸ್ಟಿಕ್ ಕಾರ್ಯಕ್ರಮಗಳನ್ನು ಬ್ಯಾಂಕ್ ರಾಷ್ಟ್ರೀಕರಣ ರಾಜಧನ ರದ್ದತಿ ಹೀಗೆ ಹತ್ತು ಹಲವಾರು ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ವಿಭಾಗ ಆದಂತ ಸಂದರ್ಭದಲ್ಲಿ ನಾವು ಇಂದಿರಾ ಗಾಂಧಿ ಅವರ ಪರ ನಾವು ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸತಕ್ಕಂತ ಒಂದು ಅವಕಾಶ ನಮಗೆ ಆಗ ದೊರೆತಿತ್ತು। ನಾವು ಆ ಒಂದು ಸಂದರ್ಭದಲ್ಲೂ ಕೂಡ ಇಂದಿರಾ ಗಾಂಧಿ ಅವರ ನಾವು ಅನುಯಾಯಿಯಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇವೆ ಅಂತಕ್ಕಂತ ಕೇಂದ್ರ ಸಚಿವ ಅಮಿತ್ ಶಾ ರವರು ರಾಜ್ಯದ ಮುಖ್ಯಮಂತ್ರಿ ಭೇಟಿಗೆ ಅವಕಾಶ ಕೊಡದೆ ಮುಖ್ಯಮಂತ್ರಿ ಮತ್ತು ರಾಜ್ಯದ ಜನತೆ ಅವಮಾನ ಮಾಡಿದ್ದಾರೆ ಎಂದು ಹೇಳಿದರು। ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಬರಗೈನಲ್ಲಿ ವಾಪಸಾಗಿರುವ ಲಕ್ಷಣಗಳು ನೋಡಿದರೆ ಯಡಿಯೂರಪ್ಪ ರವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಚ್ಯುತಿ ಬರಲಿದೆ ಎಂದರು। ಶಿರಾ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸುವುದಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸುಳ್ಳು ಭರವಸೆಗಳನ್ನು ನೀಡಿ ಜನರಿಗೆ ಮಂಕುಬೂದಿ ಹಾಕಿ ಮತ ಪಡೆದಿದ್ದಾರೆ ಎಂದು ರಾಜಣ್ಣನವರು ಆರೋಪಿಸಿದ್ದಾರೆ। ಜನರಿಗೆ ನೀಡಿದ ಸುಳ್ಳು ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲರಾದರೆ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದರು। ಯಡಿಯೂರಪ್ಪನವರು ದೆಹಲಿಯಲ್ಲಿ ಹೋಗಿ ಬಂದು ಬರಿಗೈಲಿ ಬಂದಿದ್ದಾರೆ ಅಂತ ಇವತ್ತು ಎಲ್ಲ ಟಿವಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ನೀವೆಲ್ಲ ತೋರಿಸ್ತಾ ಇದ್ದೀರಿ। ಬರಿಗೈಲಿ ಬಂದಿರೋದು ಅಂದ್ರೆ ಯಡಿಯೂರಪ್ಪನವರ ಬದಲಾವಣೆ ಸೂಚನೆ ಅಂತ ಹೇಳಿ ನಾವೆಲ್ಲ ಭಾವಿಸ್ತೇವೆ। ಯಡಿಯೂರಪ್ಪನೇ ಮುಂದುವರ್ಸಂಗಿದ್ರೆ ಅವ್ರು ಯಾವುದೋ ಒಂದು ಲಿಸ್ಟ್ ಅಪ್ರೂವ್ ಮಾಡಿ ಏನೋ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ರು। ಮತ್ತು ಇನ್ನೊಂದು ನಮ್ಮ ಕರ್ನಾಟಕದ ಜನತೆಗೆ ಅವಮಾನ ಅಂತಂದರೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮಂತ್ರಿನ ಭೇಟಿ ಮಾಡೋಕ್ಕೆ ಸಮಯ ಕೇಳಿದ್ರೆ ಅಮಿತ್ ಶಾಗೆ ಅವರು ಅವಕಾಶ ಕೊಡೋದಿಲ್ಲ ಅಂದರೆ ಇದು ನಿಜಕ್ಕೂ ಕೂಡ ಖಂಡನೀಯ। ನಮ್ಮ ಮುಖ್ಯಮಂತ್ರಿ ನಮ್ಮ ರಾಜ್ಯದ ನಮ್ಮೆಲ್ಲರ ನಾಯಕರು ಅವರು ಬಿ ಜೆ ಪಿಯಲ್ಲೆಲ್ಲ ಬಿಡಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮೆಲ್ಲರ ನಾಯಕರು ಅವರು ಒಬ್ಬ ಮಂತ್ರಿ ಆಫ್ಟರ್ ಆಲ್ ಯಾರು ಹೋಮ್ ಮಿನಿಸ್ಟರ್ ಏನೋ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಈ ರೆಪ್ರೆಸೆಂಟ್ಸ್ ದಿ ಎಂಟೈರ್ ಸ್ಟೇಟ್ ಅಂತವರು ಒಂದು ಆಪರ್ಚುನಿಟಿ ಒಂದು ಇಂಟೋ ಒಂದು ಅಪಾಯಿಂಟ್ಮೆಂಟ್ 5 ನಿಮಿಷದ್ದು ಕೇಳಿದ್ರೆ ಇವರು ಅವರಿಗೆ ನಿರಾಕರಣೆ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಇದು ಬಹಳ ಖಂಡನೀಯವಾಗಿರ್ತಕ್ಕಂಥ ಅವರು ಬರೀ ಯಡಿಯೂರಪ್ಪನಿಗೆ ಅವಮಾನ ಅಲ್ಲ ಅದು ಇಡೀ ರಾಜ್ಯಕ್ಕೆ ನಮ್ಮೆಲ್ಲ ಜನರಿಗೂ ನಮ್ಮನ್ನು ಸೇರಿಸಿ ನಾನು ಹೇಳ್ಕೊಡ್ತೀನಿ ನಮ್ಮೆಲ್ಲರಿಗೂ ಮಾಡಿರ್ತಕ್ಕಂಥ ಅಪಮಾನ ಅಂತೇಳಿ ನಾನು ಆ ಒಂದು ಸಂಗತಿಯನ್ನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ। ಕೆಪಿಸಿಸಿ ಸಹ ಕಾರ್ಯದರ್ಶಿ ಹಾಗೂ ಎಂಎಲ್ಸಿ ವೇಣುಗೋಪಾಲ್ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು। ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿರಾ ಗಾಂಧಿ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು। ಬ್ಲಾಕ್ ಅಧ್ಯಕ್ಷರುಗಳಾದ ಆಟೋ ರಾಜು, ಮೆಹಬೂಬ್ ಪಾಷಾ, ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಗೀತಾ ರುದ್ರೇಶ್, ಮಾಜಿ ಟೂಡಾ ಸದಸ್ಯ ಗೀತಮ್ಮ, ನಟರಾಜು, ವೈಎನ್ ನಾಗರಾಜ್ ಸೇರಿದಂತೆ ಹಲವಾರು ಮುಖಂಡರು ಇಂದಿರಾ ಗಾಂಧಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು। ದೇವನಹಳ್ಳಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯಿತು।
ದೇವನಹಳ್ಳಿ ತಾಲೂಕು ಬೀರಚಂದ್ರ ಬಳಿಯ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆಯಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕರ್ನಾಟಕ ಅಭಿವೃದ್ಧಿ ಯೋಜನೆಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕಂದಾಯ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ, ತೋಟಗಾರಿಕೆ ಇಲಾಖೆ ಮುಖ್ಯವಾಗಿ ಚರ್ಚೆ ನಡೆಸಿ ನಂತರ ಸೂಕ್ತ ಸಲಹೆ ಸೂಚನೆ ನೀಡಲಾಯಿತು. ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಮತ್ತೆ ಎರಡನೇ ಬಾರಿ ಲಾಕ್ಡೌನ್ ಆರಂಭಕ್ಕೆ ಚಿಂತನೆ ನಡೆಸುತ್ತಿದ್ದಾರೆ. ಅದರಿಂದ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲ ಯಂತ್ರೋಪಕರಣಗಳನ್ನ ಚಾಲ್ತಿಯಲ್ಲಿಡಬೇಕು. ಜಿಲ್ಲೆಯಲ್ಲಿನ ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ನೀಲಗಿರಿ ಮರಗಳನ್ನ ತೆರವುಗೊಳಿಸಬೇಕು, ಇಲ್ಲವಾದರೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುತ್ತದೆ. ಹಾಗೂ ಇತ್ತೀಚೆಗೆ ಪ್ರವಾಹದಿಂದ ಹಾನಿಗೊಳಗಾದ ಜಿಲ್ಲೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ 1,000 ಕೋಟಿ ಅನುದಾನ ನೀಡಿದೆ ಎಂದು ಕಂದಾಯ ಸಚಿವ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವ ಆರ್ ಅಶೋಕ್ ಅವರು ತಿಳಿಸಿದ್ದರು. ಆ ರೀತಿ ಅವೇರ್ನೆಸ್ ಅನ್ನ ಮಾಡಿ ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಕೋವಿಡ್ ನಿಯಂತ್ರಣಕ್ಕಾಗಿ ಸುಮಾರು 9,65,00,000 ರೂಪಾಯಿನ ಇಲ್ಲಿಗೆ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಕಂದಾಯ ಇಲಾಖೆಯಿಂದ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಕೊಟ್ಟಿದ್ದೀರಿ. ಜಿಲ್ಲಾಧಿಕಾರಿಗಳ ಪಿಡಿ ಅಕೌಂಟ್ ಅಲ್ಲಿ 15,27,00,000 ರೂಪಾಯಿ ಹಣವನ್ನು ಪಿಡಿ ಅಕೌಂಟಲ್ಲಿದೆ. ಹಣದ ಕೊರತೆ ಇಲ್ಲ. ವಿಶೇಷವಾಗಿ ನೀಲಗಿರಿ ಮರನ ತೆರವು ಮಾಡೋಕ್ಕೆ ಸಮರೋಪಾದಿಯಲ್ಲಿ ಕೆಲಸ ಮಾಡಿ ಮತ್ತು ಯಾರು ತೆಗೆಯಲ್ಲ ಅವರ ಬಾಣಿನಲ್ಲಿ ಎಂಟ್ರಿ ಮಾಡೋ ಮುಖಾಂತರ ಅವರಿಗೆ ಫ್ಯೂಚರ್ಗೆ ಅದನ್ನು ಮಾರುವಂತಹ ಸಂದರ್ಭದಲ್ಲಿ ಮಾರಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತದಕ್ಕೆ ಅವರ ಖಾತೆಯಲ್ಲೂ ಕೂಡ ಎಂಟ್ರಿ ಮಾಡುವಂತದಕ್ಕೆ ಪರಿಶೀಲನೆಯನ್ನ ನಾವು ಮಾಡ್ತಾ ಇದ್ರಿ. ಇಲ್ಲಾಂದ್ರೆ ಇಲ್ಲಿ ಈಗಾಗಲೇ ನೀರಿನ ಆಹಾಕಾರ ಇದೆ ಇಲ್ಲಿ 4 ತಾಲೂಕುಗಳಲ್ಲಿ ಈ ಜಿಲ್ಲೆಯಲ್ಲಿ. ಇದರಿಂದ ಇನ್ನಷ್ಟು ಜಾಸ್ತಿ ಆಗ್ತದೆ. ನೀಲಗಿರಿ ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ರಿ, ಕಳೆದ ವರ್ಷ ಅವರು 700 ಎಕರೆ ಜಮೀನನ್ನ ನೀಲಗಿರಿಯನ್ನ ತೆರವು ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಈಗ ಈ ವರ್ಷದಲ್ಲಿ ಸುಮಾರು 300 ಎಕರೆ ನೀಲಗಿರಿಯನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವರ ಜಮೀನುಗಳಲ್ಲಿ ತೆರವುಗಳನ್ನು ಮಾಡ್ತಾ ಇದ್ದಾರೆ. ಪ್ರೈವೇಟ್ ಜಮೀನುಗಳಲ್ಲಿ ಇರುವಂತವರು ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಅವರ ಖಾತಾ ಪಾಣಿ ಏನು ಬರ್ತದೆ, ಪಾಣಿ ಅಂದರೆ ಅದನ್ನು ಎಂಟ್ರಿ ಮಾಡಿದ್ರೆ ಅವರು ಆ ಜಮೀನನ್ನು ಮಾರಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಬರ್ತದೆ. ಆ ದೃಷ್ಟಿಯಿಂದ ದಯವಿಟ್ಟು ವಿನಂತಿ ಮಾಡ್ತೀನಿ ಎಲ್ಲ ರೈತಾಪಿ, ಈ ನೀಲಗಿರಿ ಬೆಳೆಯೋದ್ರಿಂದ ಪಕ್ಕದ ಜಮೀನುಗಳಿಗೂ ಕೂಡ ನೀವು ಹಾನಿ ಮಾಡ್ತಾ ಇದ್ದೀರಾ, ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದೀರಾ. ಪಕ್ಕದ ಜಮೀನುಗಳವರು ಅಲ್ಲಿ ಏನು ಬೆಳೆ ಬೆಳೆಯೋಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ದೃಷ್ಟಿಯಿಂದ ಕೂಡಲೇ ನೀಲಗಿರಿ ಮರನ ತೆರವು ಮಾಡಬೇಕು. ಇದು ಸರ್ಕಾರದ ಕಟ್ಟುನಿಟ್ಟಿನ ನಿರ್ದೇಶನವನ್ನ ಈ ಜಿಲ್ಲೆಗೆ ನಾವು ಕೊಟ್ಟಿದ್ದೀವಿ. ತೆರವು ಮಾಡುವಂತದಕ್ಕೆ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀರಿ. ಇವತ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆಯಲ್ಲಿ ನಾನು ವಿನಂತಿ ಮಾಡಿದ್ದೀನಿ. ಸುಮಾರು ಕೇಂದ್ರ ಸರ್ಕಾರ ಈಗಾಗಲೇ 577 ಕೋಟಿ 577 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಈ ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಕೊಟ್ಟಿದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರನೂ ಸೇರಿಸಿ ಒಟ್ಟು ಸಾವಿರ ಕೋಟಿ ರೂಪಾಯಿಯನ್ನ ಎಲ್ಲೆಲ್ಲಿ ಪ್ರವಾಹ ಆಗಿದೆ ಕಳೆದ 3 ತಿಂಗಳಲ್ಲಿ ಆ ಪ್ರವಾಹ ಪೀಡಿತ ಜಾಗಗಳಿಗೆ ಮನೆ ಕಟ್ಟುವಂಥದ್ದಕ್ಕೆ ಪ್ರತಿ ಮನೆಗೂ 5 ಲಕ್ಷ ರೂಪಾಯಿ ಕೊಡುವಂಥದ್ದಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೀರಿ, ಅದನ್ನು ಕೊಡ್ತೀರಿ. ಅದೇ ರೀತಿ ಬೆಳೆ ಪರಿಹಾರ ಏನು ಕೊಡಬೇಕಾಗಿದೆ ಆ ಬೆಳೆ ಪರಿಹಾರಕ್ಕೂ ಈಗಾಗಲೇ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಅವರಿಗೆ. ಇನ್ನು ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ದೇವನಹಳ್ಳಿ, ವಿಧಾನಸಭಾ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ವೆಂಕಟರಮಣಯ್ಯ, ದಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಪ್ರಭಾರ ಅಧ್ಯಕ್ಷೆ ಕನ್ಯಾಕುಮಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ್, ಎಸ್ಪಿ ರವಿ ಡಿ ಚನ್ನಣ್ಣವರ್, ದೊಡ್ಡಬಳ್ಳಾಪುರ ಉಪ ವಿಭಾಗಾಧಿಕಾರಿ ಅರುಳ್ ಕುಮಾರ್, 4 ತಾಲೂಕಿನ ತಹಶೀಲ್ದಾರ್ಗಳು ಹಾಗೂ ಹಲವು ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ಕಡಪಲಕೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟಿಸಿದರು. ಪಾವಗಡ ತಾಲೂಕಿನ ಕಡಪಲಕೆರೆ ಗ್ರಾಮದಲ್ಲಿ ಶುದ್ಧೀಕರಣ ಘಟಕ ಕೆಲಸ ಮಾಡದ ಕಾರಣ ಕುಡಿಯುವ ನೀರಿಗಾಗಿ ಊರೂರು ಅಲೆದಾಡಬೇಕಾಗಿದೆ. ಕೂಡಲೇ ಘಟಕವನ್ನ ದುರಸ್ತಿಗೊಳಿಸಿ ಎಂದು ಪಟ್ಟಣದ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ನೈರ್ಮಲ್ಯ ಇಲಾಖೆ ಕಚೇರಿ ಮುಂದೆ ಗ್ರಾಮಸ್ಥರು ಬುಧವಾರ ಪ್ರತಿಭಟಿಸಿದರು. ಗ್ರಾಮದಲ್ಲಿ ಇರುವ ಘಟಕ ಸಮರ್ಪಕವಾಗಿ ನೀರು ಶುದ್ಧೀಕರಿಸುವುದಿಲ್ಲ. ಕೊಳವೆ ಬಾವಿ ನೀರನ್ನ ನೇರವಾಗಿ ಪೂರೈಸಲಾಗುತ್ತದೆ. ಹೆಸರಿಗೆ ಮಾತ್ರ ಘಟಕ ಇದೆ. 6 ತಿಂಗಳಿಗೊಮ್ಮೆ ಘಟಕ ಕೆಟ್ಟು ಹೋಗುತ್ತದೆ. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ
ಅಧಿಕಾರಿಗಳಿಗೆ ಸಮಸ್ಯೆ ಹೇಳಿದರೂ ಸಮಸ್ಯೆ ಬಗೆಹರಿದಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದ್ದಾರೆ. ಇದರಿಂದ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ ಎಂದು ದೂರಿದರು. ಸುಮಾರು 4 ತಿಂಗಳಿಂದ ಶುದ್ಧೀಕರಣ ಘಟಕ ಕಾರ್ಯನಿರ್ವಹಿಸುತ್ತಿಲ್ಲ. ಗೋರಸ್ಮಾವು ಅಚ್ಚಮ್ಮನಹಳ್ಳಿ ಅರೆಕ್ಯಾತನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಹೋಗಿ ಕುಡಿಯುವ ನೀರು ತರಲಾಗುತ್ತಿತ್ತು. ವಾಹನಗಳಿರುವವರು ಹೇಗೋ ನೀರು ತರುತ್ತಾರೆ, ಆದರೆ ಬಡ ಜನತೆ ಬೇರೆ ಗ್ರಾಮಗಳಿಂದ ನೀರು ತರಲಾಗದೆ ಫ್ಲೋರೈಡ್ ಪೂರಿತ ವಿಷ ನೀರನ್ನ ಸೇವಿಸಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಗ್ರಾಮದ ಮುಖಂಡ ಕಡಪಲಕೆರೆ ನವೀನ್, ಕೃಷ್ಣಪ್ಪ, ಪ್ರಕಾಶ್, ಸಿದ್ದಪ್ಪ, ಗಂಗಮ್ಮ, ಪಾತಲಿಂಗಪ್ಪ, ಲಕ್ಷ್ಮೀನಾರಾಯಣ್, ಸುಬ್ರಯ್ಯ ಇನ್ನಿತರರು ಇದ್ದರು. ಬೇತಮಂಗಲ ಹೋಬಳಿಯ ಗ್ರಾಮದ ಅಪ್ರಾಪ್ತ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ನವರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟಿಸಿದರು. ಬೇತಮಂಗಲ ಹೋಬಳಿಯ ಹಂಗಳ ಗ್ರಾಮದ ಅಪ್ರಾಪ್ತಿ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಮಾಡಿ ಕೊಲೆ ಬೆದರಿಕೆ ಹಾಕಿರುವ ಕಿಡಿಗೇಡಿಗಳನ್ನ ಗಲ್ಲಿಗೇರಿಸಲು ಒತ್ತಾಯಿಸಿ ಬೇತಮಂಗಲದ ಅಂಬೇಡ್ಕರ್ ಪ್ರತಿಮೆ ಮುಂದೆ ಧರಣಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ನವರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಟ್ರಕೃಪ ಅರುಣ್, ತಮ್ಮದೇ ಗ್ರಾಮದಲ್ಲಿ ಕಣ್ಮುಂದೆ ಓಡಾಡುತ್ತಿದ್ದ 9ನೇ ತರಗತಿಯ ದಲಿತ ಬಾಲಕಿಯೊಬ್ಬಳನ್ನ 4 ಮಂದಿ ಪಾಪಿಗಳು ಕರೆದೊಯ್ದು ಸಾಮೂಹಿಕವಾಗಿ ಅತ್ಯಾಚಾರವೆಸಗಿರುವ ಘೋರ ಘಟನೆ ಹಿಂದೆ ಎಂದಿಗೂ ನಡೆದಿರಲಿಲ್ಲ. ಇಂತಹ ಘಟನೆ ಬೇತಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಂಗಳ ಗ್ರಾಮದಲ್ಲಿ ಭಾನುವಾರ ರಾತ್ರಿ ನಡೆದಿರುವುದು ಹಾಗೂ ಈ ಬಗ್ಗೆ ಸೋಮವಾರ ಸಂಜೆ ಪೊಲೀಸರಿಗೆ ದೂರು ನೀಡಿದ್ದು ಸಂತ್ರಸ್ತೆಯ ತಂದೆ ಆರೋಪಿಗಳು ಬಾಲಕಿಯ ಬಾಯಿ ಮುಚ್ಚಿಕೊಂಡು ಕಿಡ್ನಾಪ್ ಮಾಡಿಕೊಂಡು ಗ್ರಾಮದಲ್ಲೇ ಇದ್ದ ಹಳೆ ಮನೆಯಲ್ಲಿ ಕೂಡಿ ಹಾಕಿ ಬಹಳ ಸಮಯದವರೆಗೂ ಅತ್ಯಾಚಾರ ಎಸಗಿದ್ದು ರಾತ್ರಿಯಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಬೆಳಗಿನ ಜಾವ ಎಚ್ಚರವಾದ ನಂತರ ಮನೆಗೆ ಬಂದಿದ್ದು ತೀವ್ರ ರಕ್ತಸ್ರಾವ ಮತ್ತು ನೋವಿನಿಂದ ಒದ್ದಾಡುತ್ತಿದ್ದಳು. ಆಕೆ ಚೇತರಿಸಿಕೊಂಡ ನಂತರ ನಡೆದ ಘಟನೆ ನಮಗೆ ತಿಳಿದಿತ್ತು. ಅನಂತರ ಪೊಲೀಸರಿಗೆ ದೂರು ನೀಡಿದ್ದು ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ರವಾನಿಸಿದ ಪಿಎಸ್ಐ ನವೀನ್ ಆರೋಪಿಗಳನ್ನ ಬಂಧಿಸಲು ಕಾರ್ಯತಂತ್ರ ರೂಪಿಸಿದ್ದರಲ್ಲದೆ 4 ಮಂದಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನಮ್ಮ ನೋವುಗಳನ್ನ ಹೇಳ್ಕೊಳ್ಳಕ್ಕೆ ಸಿಗೋದು ನೀವು ಬಿಟ್ರೆ ನಿಮ್ಮ ಮೇಲಧಿಕಾರಿಗಳು ನಾವು ಸಿಗ್ತಾ ಇಲ್ಲ, ತಾಲೂಕು ಆಡಳಿತವರು ಸಿಗ್ತಾ ಇಲ್ಲ. ದಯವಿಟ್ಟು ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ನಾವು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ಏನೋ ನಮ್ಮ ಕುಂದುಕೊರತೆಗಳನ್ನು ಹಾಕಿಸೋಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಏನು ಈ ಹೆಣ್ಣುಮಕ್ಳ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ, ಇದಕ್ಕೇನು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯವನ್ನು ಈ ಕೂಡಲೇ ಮಂಜೂರು ಮಾಡಿಸಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಈ 3 ಇಲಾಖೆ ಜಂಟಿಯಾಗಿ ಅವರ ಮನೆಗೆ ಹೋಗಿ ಅವ್ರ ಸಾಂತ್ವನವನ್ನು ಹೇಳಬೇಕು. ಮತ್ತು ಏನು ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರ ಸದರಿ ಆರೋಪಿಗಳನ್ನ ತಕ್ಷಣ ಗಲ್ಲಿಗೇರಿಸುವ ಮೂಲಕ ಮುಂದೆ ಇಂತಹ ಪ್ರಕರಣಗಳು ಆಗದಂತೆ ತಡೆಯಬೇಕು ಹಾಗೂ ಸಂತ್ರಸ್ತೆಯ ಕುಟುಂಬಕ್ಕೆ ರಕ್ಷಣೆ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ರೈತ ಸೇನೆ ಸಂಸ್ಥಾಪಕರಾದ ಹುಣಸನಹಳ್ಳಿ ವೆಂಕಟೇಶ್, ದಲಿತ ಮುಖಂಡರು ಬಿಎಂ ರಮೇಶ್, ನಾಗರಾಜು, ಶಾಂತಮ್ಮ, ಕೃಷ್ಣಮೂರ್ತಿ, ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರದಲ್ಲಿ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ರವರು ಪೋಷಕರು ಆಂಗ್ಲ ವ್ಯಾಮೋಹವನ್ನ ಬಿಟ್ಟು ತಮ್ಮ ಮಕ್ಕಳಿಗೆ ಮಾತೃಭಾಷೆ ಕನ್ನಡ ಕಲಿಸಲು ಮೊದಲ ಆದ್ಯತೆ ನೀಡಬೇಕೆಂದು ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬುಧವಾರ ನಗರದ ಶ್ರೀ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಪೋಷಕರು ಮಕ್ಕಳಿಗೆ ಕನ್ನಡ ಕಲಿಸುವ ಕೆಲಸವನ್ನ ಮಾಡಿದಾಗ ಮಾತ್ರ ಕನ್ನಡ ಉಳಿಯುತ್ತದೆ. ಆಂಧ್ರದ ಗಡಿಯಲ್ಲಿರುವ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ತೆಲುಗು ಹೆಚ್ಚು ಬಳಕೆಯಲ್ಲಿರುವುದನ್ನು ನಾನು ನೋಡಿದ್ದೇನೆ. ಹಾಗಂತ ತೆಲುಗು ಭಾಷೆಯನ್ನ ವಿರೋಧಿ ಅಂತ ಹೇಳುವುದಿಲ್ಲ. ಮೊದಲು ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು. ಇಂದಿನ ಸ್ಪರ್ಧಾತ್ಮಕ ಬದುಕಿನಲ್ಲಿ ಎಲ್ಲ ಭಾಷೆಗಳನ್ನ ಕಲಿಯುವುದು ತೀರಾ ಅಗತ್ಯ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಮೊದಲು ಕನ್ನಡ ಕಲಿಸಬೇಕು, ನಂತರ ಇತರೆ ಭಾಷೆಗಳಿಗೆ ಆದ್ಯತೆ ನೀಡಬೇಕೆಂದರು. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಅವರು ಮಾತನಾಡಿ, ಮಹಿಳೆಯರು ಆರ್ಥಿಕವಾಗಿ ಸ್ವಾತಂತ್ರ್ಯ ಪಡೆದಾಗ ಮಾತ್ರ ಆ ಕುಟುಂಬಗಳು ಸಮೃದ್ಧಿಯಿಂದ ಕೂಡಿರುತ್ತವೆ. ಮಹಿಳೆಯರು ಸ್ವಾಭಿಮಾನದಿಂದ ಬದುಕು ಸಾಗಿಸಲು ವಿಫಲವಾದ ಅವಕಾಶಗಳು ಇದ್ದು ಮಹಿಳೆಯರು ಕೌಶಲಗಳನ್ನ ಬೆಳೆಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಕನ್ನಡ ನಾಡು ನುಡಿ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಹಿಳೆಯರಿಂದ ಹೆಚ್ಚು ಹೆಚ್ಚು ಆಗಬೇಕೆಂದು ಹೇಳಿದರು.
ನಮ್ಮ ಶ್ರೀ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಕನ್ನಡ ದಿನಾಚರಣೆಯನ್ನು ಈ ದಿನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿ ಜಿಲ್ಲಾ ಅಧಿಕಾರಿಗಳಾಗಿರುವ ಲತಾ ಮೇಡಮ್ ಅವರು ಆಗಮಿಸಿದ್ರು, ಹಾಗೂ ಎಸ್ ಪಿ ಸರ್ ಅವರು ಆಗಮಿಸಿದ್ರು, ಮತ್ತೆ ನಗರಸಭೆಯ ಅಧ್ಯಕ್ಷರಾಗಿರುವ ಆನಂದ್ ರೆಡ್ಡಿ ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಡಿಎಸ್ ಆನಂದ ರೆಡ್ಡಿ, ನಗರಸಭಾ ಸದಸ್ಯ ಸುಬ್ರಹ್ಮಣ್ಯ, ಕರವೇ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಜಿ ಚಂದ್ರಶೇಖರ್, ಕಸಾಪ ತಾಲೂಕು ಅಧ್ಯಕ್ಷೆ ಉಷಾ ಶ್ರೀನಿವಾಸ್, ಅಷ್ಟಲಕ್ಷ್ಮಿ ಸೇವಾ ಸಮಿತಿಯ ಗೀತಾ ಭಾಸ್ಕರ್, ಸರಸ್ವತಿ ಸಂತೋಷ್, ನರ್ಮದಾ ರೆಡ್ಡಿ, ದಲಿತ ಮುಖಂಡ ಸುಧಾ ವೆಂಕಟೇಶ್ ಸೇರಿದಂತೆ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ನಾವು ಮೊದಲನೇ ಬಾರಿಗೆ ಕನ್ನಡ ರಾಜ್ಯೋತ್ಸವನ್ನ 65ನೇ ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡ್ತೀವಿ. ಈ ಟ್ರಸ್ಟ್ ವತಿಯಿಂದ ನಾವು ಎಲ್ಲ ಗಣ್ಯರಾದಂತಹ ಡಿ ಸಿ ಮೇಡಮ್ ಲತಾ ಅವ್ರನ್ನ, ಆಮೇಲೆ ಎಸ್ ಪಿ ಮಿಥುನ್ ಸರ್ನ, ಆಮೇಲೆ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂತಹ ಆನಂದ್ ರೆಡ್ಡಿ ಅವ್ರನ್ನ ಎಲ್ಲರೂ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಬಂದು ತುಂಬಾನೇ ಪ್ರೋತ್ಸಾಹ ನೀಡಿದ್ರು ನಮ್ಮ ಟ್ರಸ್ಟ್ಗೆ. ಆಮೇಲೆ ಮಿಥುನ್ಗಳನ್ನು ನೋಡಿದ್ರು ಟ್ರಸ್ಟ್ ಬಗ್ಗೆ ಎಲ್ಲರೂ. ಇನ್ನು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಾಗಿ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆಲ್ಲರ ಸಹಕಾರ ಮತ್ತೆ ಹೆಲ್ಪ್ ಬೇಕು ಅಂತ ಕೇಳ್ಕೊತಾ ನಿಮ್ಮ ಟ್ರಸ್ಟ್ ಮುಖಾಂತರ ಇದು ಎಷ್ಟು ವರ್ಷ ಮಾಡ್ತೀವಿ? ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ವಿ ನಾವು. ಮುಂದಿನಿಂದ ಇನ್ನೂ ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಎಂತತಿ ಶಿವಮೊಗ್ಗ ನ್ಯೂಸ್ ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕು ಹಾಗಲ್ವಾಡಿ ಹೋಬಳಿ ಬೋಡತಿಮ್ಮನಹಳ್ಳಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ವಾಲ್ಮೀಕಿ ಬರೆದ ರಾಮಾಯಣ ಇಡೀ ಮನುಕುಲಕ್ಕೆ ಮಾದರಿಯಾಗಿದೆ. ಮಹರ್ಷಿ ವಾಲ್ಮೀಕಿ ಆದರ್ಶ ಯುವ ಪೀಳಿಗೆಗೆ ಮಾದರಿಯಾಗಬೇಕೆಂದು ಹಾಗಲ್ವಾಡಿ ಶಂಕರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಹಾಗಲ್ವಾಡಿ ಹೋಬಳಿಯ ಬೋಡತಿಮ್ಮನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಪಂಚವೇ ಮೆಚ್ಚುವ ಕವಿಯಾದ ವಾಲ್ಮೀಕಿಯವರಿಗೆ ಪರ್ಯಾಯ ನಾಮವೇ ರಾಮಾಯಣವಾಗಿದೆ. ಇಂತಹ ಮಹಾಕಾವ್ಯ ರಚಿಸಿದ ವಾಲ್ಮೀಕಿ ಇಡೀ ದೇಶಕ್ಕೆ ಅವರ ಕೊಡುಗೆ ಅಪಾರ ಎಂದರಲ್ಲದೆ, ಭಾರತ ಶಾಂತಿಯ ನಾಡು ಎನಿಸಿಕೊಳ್ಳಲು ರಾಮಾಯಣ ಹಾಗೂ ಮಹಾಭಾರತ ಮಹಾಕಾವ್ಯಗಳು ಕಾರಣವಾಗಿದೆ. ಭಾರತೀಯ ಸಂಸ್ಕೃತಿಯ ಅನಾವರಣ ಈ ಮಹಾಕಾವ್ಯದಲ್ಲಿ ಇದೆ ಎಂದು ತಿಳಿಸಿದರು. ವಾಲ್ಮೀಕಿ ಸಮುದಾಯಕ್ಕೆ ಶೇಕಡ 7.5% ಮೀಸಲಾತಿಯನ್ನ ಕಲ್ಪಿಸಬೇಕೆಂದು ನಾವು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜನಹಳ್ಳಿಯಿಂದ ರಾಜಧಾನಿವರೆಗೂ ಪಾದಯಾತ್ರೆ ಮಾಡಿ ಬೆಂಗಳೂರಲ್ಲಿ ಬೃಹತ್ ಹೋರಾಟ ಮಾಡಲಾಯಿತು. ಆಗಿನ ಮೈತ್ರಿ ಸರ್ಕಾರ ಇದ್ದಾಗ ನಾವು ಮನವಿ ಕೊಡಲಾಗಿತ್ತು. ತದನಂತರ ಸರ್ಕಾರ ಪತನವಾಗಿದ್ದರಿಂದ ಈಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರುವುದರಿಂದ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನಮ್ಮ ಸಮುದಾಯಕ್ಕೆ ಶೇಕಡ 7.5% ಮೀಸಲಾತಿಯನ್ನ ಕಲ್ಪಿಸಿಕೊಡುತ್ತಾರೆಂಬ ಭರವಸೆ ಇದೆ. ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯುತ್ತಾರೆ. ಈಗಾಗಲೇ ರಾಜ್ಯದಲ್ಲಿ ಸಮಗ್ರ ಅಭಿವೃದ್ಧಿಗೆ ಹೆಸರುವಾಸಿಯಾಗಿರುವ ಮುಖ್ಯಮಂತ್ರಿಗಳು ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಟ್ಟೆ ಕೊಡುತ್ತಾರೆ ಎಂಬ ವಿಶ್ವಾಸ ನಮಗೆ ಇದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್, ಕರಿಬಸ್ವಯ್ಯ, ಪ್ರಭು, ಮುಕುಂದ್, ಚೇತನ್ ಮತ್ತು ಕೋಟೆ ಮೋಹನ್ ಕುಮಾರ್ ಭಾಗವಹಿಸಿದ್ದರು. ದೊಡ್ಡರಂಗನಾಯಕ, ಅಮೋಗ ನ್ಯೂಸ್, ಹಾಗಲ್ವಾಡಿ. ನಗರಸಭೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಬೇಕೆಂದು ತಿಪಟೂರಿನ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಒಕ್ಕೂರಲಿನಿಂದ ಆಗ್ರಹಿಸಿದರು. ನಗರಸಭೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ನಗರಸಭೆ ಅವ್ಯವಸ್ಥೆಯ ಆಗರವಾಗಿದೆ. ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ನಡೆಯುವುದಿಲ್ಲ ಎನ್ನುವಂತಾಗಿದ್ದು, ನಗರಸಭಾ ಸದಸ್ಯರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದು ಸಾಮಾನ್ಯ ಸಭೆಯಲ್ಲಿ ಒಕ್ಕೂರಲಿನಿಂದ ಆಗ್ರಹಿಸಿದ ಘಟನೆ ನಡೆಯಿತು. ನಗರಸಭೆ ಅಧ್ಯಕ್ಷ ರಾಮಮೋಹನ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಶ್ರೀನಿವಾಸ್ ರವರು ಮಾತನಾಡಿ, ಕೋವಿಡ್ ಲಾಕ್ಡೌನ್ ಅವಧಿಯಲ್ಲಿ 150 ಈ ಸ್ವತ್ತು ಖಾತೆಗಳಾಗಿದ್ದು ಈ ಬಗ್ಗೆ ಆಯುಕ್ತರನ್ನ ಕೇಳಿದರೆ ಸರಿಯಾದ ಉತ್ತರ ನೀಡುತ್ತಿಲ್ಲ. ನಗರಸಭೆ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳೇ ಮಧ್ಯವರ್ತಿಗಳಾಗಿ ಕೆಲಸ ಮಾಡುತ್ತಿದ್ದರೆ ಮಧ್ಯವರ್ತಿಗಳ ಮೂಲಕ ಬಂದರೆ ಮಾತ್ರ ಕೆಲಸವಾಗುತ್ತದೆ. ಈ ಸ್ವತ್ತು ಖಾತೆಯೊಂದಕ್ಕೆ 20-25 ಸಾವಿರ ಲಂಚ ಪಡೆದು ಈ ಖಾತೆ ಮಾಡುತ್ತಿದ್ದಾರೆ. ಈ ಬಗ್ಗೆ ನನ್ನ ದಾಖಲೆಗಳಿವೆ. ಕಾಶ್ಮೀರದ ಪುಲ್ವಾಮಾದಲ್ಲಿ ಕೆಲಸ ಮಾಡುವ ಯೋಧರೊಬ್ಬರು ತಿಪಟೂರು ನಗರದಲ್ಲಿ ನಿವೇಶನ ಹೊಂದಿದ್ದು ಗಡಿ ಕಾಯುವ ಯೋಧ ಎನ್ನುವ ಕನಿಷ್ಠ ಪರಿಜ್ಞಾನವಿಲ್ಲದೆ ಹಣ ಪಡೆದು ಈ ಖಾತೆ ಮಾಡಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಹಿಂದೆ ನಗರಸಭೆಯಲ್ಲಿ ಕಂದಾಯ ಅಧಿಕಾರಿಯಾಗಿ ಈಗ ವರ್ಗಾವಣೆಯಾಗಿರುವ ವ್ಯಕ್ತಿಯೊಬ್ಬರು ಈ ಖಾತೆಯ ಹಗರಣ ಸೂತ್ರಧಾರನಾಗಿದ್ದು ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದರು. ನಗರದಲ್ಲಿ ರಸ್ತೆ ಬದಿ ಅಂಗಡಿಗಳಲ್ಲಿ ಸುಂಕ ವಸೂಲಿ ಮಾಡಲು ಟೆಂಡರ್ ಮುಕ್ತಾಯವಾಗದ ಹಿನ್ನೆಲೆಯಲ್ಲಿ ನಗರಸಭೆಯಿಂದಲೇ ಸುಂಕ ವಸೂಲಿ ಮಾಡಲು ಅವಕಾಶವಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರಸಭೆಗೆ ಬರಬೇಕಿದ್ದ 54 ಲಕ್ಷ ಸುಂಕದ ಹಣ ನಷ್ಟವಾಗಿದ್ದು ನಗರಸಭೆಗೆ ಆಗಿರುವ ನಷ್ಟಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಎಂದು ತಿಳಿಸಿದರು. ನಗರಸಭೆ ಪೌರಾಯುಕ್ತ ಉಮಾಕಾಂತ್ ರವರು ಮಾತನಾಡಿ, ನನ್ನ ಕಾಲಾವಧಿಯಲ್ಲಿ ಮಧ್ಯವರ್ತಿ
ಅಭ್ಯರ್ಥಿಗಳಿಗೆ ಅವಕಾಶ ನೀಡಿಲ್ಲ. ಯಾವ ವ್ಯಕ್ತಿಯಿಂದಲೂ ನಯಾ ಪೈಸೆ ಹಣ ಪಡೆಯದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು, ನನ್ನ ಗಮನಕ್ಕೆ ಬಂದ ಮಧ್ಯವರ್ತಿಗಳನ್ನ ಕಚೇರಿಯಿಂದ ದೂರವಿಟ್ಟಿದ್ದು, ನನ್ನ ಅವಧಿಗೂ ಮುಂಚೆ ನಡೆದ ಖಾತೆಗಳ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಲಾಕ್ಡೌನ್ ವೇಳೆ ಜನರಿಗೆ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕೆ ಕಾನೂನು ವ್ಯಾಪ್ತಿಯಲ್ಲಿರುವ ಅರ್ಜಿಗಳನ್ನ ಪರಿಶೀಲಿಸಿ ಖಾತೆ ಮಾಡಿದ್ದು, ಶಾಸಕರಿಂದಲೇ ಖಾತೆ ಪತ್ರ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸದಸ್ಯರಾದ ವಹಿಲಾ ಗಂಗಾಧರ್ ನಮ್ಮ ವಾರ್ಡಿನಲ್ಲಿ ಪೈಪ್ ರಿಪೇರಿ ಮಾಡಲು ರಸ್ತೆ ಅಗೆದು ಗುಂಡಿ ಮಾಡಿದ್ದು, ನಗರಸಭೆ ಅಧಿಕಾರಿಗಳಿಂದ ಆಗಿರುವ ತಪ್ಪು ಸರಿ ಮಾಡಲು ಅನುದಾನವಿಲ್ಲ ಎನ್ನುವ ಕಾರಣ ಹೇಳುತ್ತಿದ್ದಾರೆ. ಕೂಡಲೇ ಅವ್ಯವಸ್ಥೆ ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಸಭೆಯಲ್ಲಿ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ಪೌರಾಯುಕ್ತ ಉಮಾಕಾಂತ್, ಎಇಇ ನಾಗೇಶ್ ಸೇರಿದಂತೆ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು. ದೇವನಹಳ್ಳಿ ಪುರಸಭೆಗೆ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾದರು. ದೇವನಹಳ್ಳಿ ಪುರಸಭೆಗೆ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾದರು. ಕಳೆದ ವಾರವಷ್ಟೇ ಪುರಸಭೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆದ ಬೆನ್ನಲ್ಲೇ ಇಂದು ಪುರಸಭೆ ಆವರಣದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಕೊಠಡಿ ಪೂಜೆ ನಡೆಸಿ ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಾಗೇಶ್ ಅವರು ಅವಿರೋಧವಾಗಿ ತಮ್ಮ ಸ್ಥಾನವನ್ನ ಅಲಂಕರಿಸಿದರು. ಪಟ್ಟಣದಲ್ಲಿ ಜನತೆಗೆ ದೊರೆಯಬೇಕಾದ ಮೂಲಭೂತ ಸೌಕರ್ಯಗಳನ್ನ ಕಾಲಕಾಲಕ್ಕೆ ನೀಡಿ ಎಲ್ಲ ಸದಸ್ಯರ ಸಹಕಾರದಿಂದ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವುದಾಗಿ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗೇಶ್ ತಿಳಿಸಿದರು. ನಮ್ಮ ಜನರಿಗೆ ಅಧಿಕಾರ ಸ್ವೀಕರಿಸ್ತಾ ಇದೆ. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜನಹಳ್ಳಿಯಲ್ಲಿ ಕಸ ವಿಲೇವಾರಿ, ನೀರು, ರಸ್ತೆಗಳು ನೀಟಾಗಿ ಇಟ್ಕೊಂಬೇಕು ಅಂತ ನಮ್ಮ ಉದ್ದೇಶ ಇದೆ. ಬೀದಿ ದೀಪಗಳು, ಚರಂಡಿಗಳು ಎಲ್ಲ ಕ್ಲೀನ್ ಮಾಡಿಸಿಕ್ಕೆ ವ್ಯವಸ್ಥೆ ಮಾಡಿ ರಸ್ತೆಗಳು ನೋಡೋಕ್ಕೆ ನೀಟಾಗಿ ಇರಬೇಕು ಅಂತ. ಇನ್ನು ಈ ಸಂದರ್ಭದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಪುರಸಭೆ ಅಧ್ಯಕ್ಷ ರೇಖಾ ವೇಣುಗೋಪಾಲ್, ಉಪಾಧ್ಯಕ್ಷೆ ಪುಷ್ಪಾವತಿ ಲಕ್ಷ್ಮೀನಾರಾಯಣ್, ಪುರಸಭಾ ಸದಸ್ಯರು, ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಪಟ್ಟಣದ ಎಲ್ಲಾ ಪಕ್ಷದ ಜನಾಂಗದ ಮುಖಂಡರು ಶುಭ ಕೋರಿ ಅಭಿನಂದಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ಗೋದಾಮಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ಗೋದಾಮಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದು ಖುಷಿ ತಂದಿದೆ ಎಂದು ದೊಡ್ಡಮರಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾರಾಯಣ ಸ್ವಾಮಿ ಹರ್ಷ ವ್ಯಕ್ತಪಡಿಸಿದರು. ಕಳೆದ 17ರಂದು ಸಹಕಾರ ಸಚಿವ ಸೋಮಶೇಖರ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ನೂತನ ಕಟ್ಟಡ ಹಾಗೂ ಗೋದಾಮಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೊಡ್ಡಮರಳಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಗುರುತಿಸಿ ಬೆಂಬಲವಾಗಿ ಕಟ್ಟಡ ಹಾಗೂ ಗೋದಾಮಿಗೆ ಅನುದಾನ ನೀಡಿರುವುದು ಖುಷಿ ತಂದಿರುವುದಾಗಿ ಸಂಘವು ಹರ್ಷ ವ್ಯಕ್ತಪಡಿಸಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ನಾರಾಯಣ ಸ್ವಾಮಿ ಅವರು, ನಮ್ಮ ಈ ಸಣ್ಣ ಕಾರ್ಯಕ್ಕೆ ಸಾಥ್ ಕೊಟ್ಟು ಬೆಂಬಲವಾಗಿ ಮಾನ್ಯ ಸಚಿವರುಗಳು ಕೊಡುಗೆ ನೀಡಿದ್ದಾರೆ. ನಮಗೆ ಬಹಳ ಹೆಮ್ಮೆ ತರುವಂತಹ ವಿಷಯ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸುವ ಮೂಲಕ ಭಗೀರಥ ಎನಿಸಿಕೊಂಡಿದ್ದಾರೆ. ಸಾವಿರ ಅಡಿ ಕೊರೆದರೂ ನೀರು ಸಿಗದಂತಹ ಪರಿಸ್ಥಿತಿಯಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸಿದ್ದಾರೆ ಎಂದರು. ನಮ್ಮದು ತಾರೀಕು 17-11 2020 ಈಗ ನಿನ್ನೆ ನಮ್ಮ ಕೃಷಿ ನಮ್ಮ ಆರೋಗ್ಯ ಮತ್ತು ವೈದ್ಯಕೀಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಸರ್ ಅವರು ಬಂದು ಆಮೇಲೆ ಗುದ್ದಲಿ ಪೂಜೆ ಮಾಡಿಬಿಟ್ಟು ಗುದ್ದಲಿ ಪೂಜೆಗೆ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಈ ನಮ್ಮ ಗೋದಾಮಿನ ಒಂದು ಕಟ್ಟಡಕ್ಕೆ ಅನುಗುಣವಾಗಿ. ಮತ್ತು ನಮ್ಮ ಸೋಮಶೇಖರ್ ಸರ್ ಅವರು ಸಹಕಾರ ಸಂಘದ ಸಚಿವರಾಗಿದ್ದಾರೆ, ಅವರು ಸಹ ಬಂದು ನಮಗೆ ಸಹಕಾರ ಕೊಟ್ಟು ಗುದ್ದಲಿ ಪೂಜೆಗೆ ಬಂದು ಇಲ್ಲಿ ಒಂದು ನೆರವೇರಿಸ್ಬಿಟ್ಟುಕೊಂಡು ಹೋಗಿದ್ದಾರೆ. ಇದು ನಮಗೆ ಬಹಳ ಹೆಮ್ಮೆ ಬರ್ತಕ್ಕಂಥದ್ದು. ಒಂದು ಸಣ್ಣ ಒಂದು ಕಾರ್ಯಕ್ಕೆ ಇಷ್ಟು ದೊಡ್ಡ ಒಂದು ಜನ ಬಂದು ನಮಗೆ ತುಂಬ ಸಾಥ್ ಕೊಟ್ಟಿದ್ದಾರೆ ಅಂದರೆ ನಮಗೆ ಬಹಳ ಖುಷಿ ಆಗ್ತದೆ. ಈಗ ನಮ್ಮ ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ವ್ಯಾಪ್ತಿ ಜನರೆಲ್ಲ ಭಾಳ ಸಂತೋಷ ಪಡ್ತಾ ಇದ್ದಾರೆ. ಏನಪ್ಪ ಒಂದು ಯಾಕೆ ಅಂದರೆ ನಮ್ಮ ತಾಲೂಕಿನಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿ ನಾವು ಈ ಸಹಕಾರ ಸಂಘದ ಒಂದು ಸಂಸ್ಥೆ ನಡೀತಾ ಇದೆ. ಅದರಲ್ಲಿ ನಮ್ಮ ಸಹಕಾರ ಸಂಘದ ಸಚಿವರಾದಂಥ ಸೋಮಶೇಖರ್ ಸರ್ ಬಂದಿದ್ದು ಅದೇ ಕಾರಣ ಇರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಯಾಕಂದರೆ ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇದನ್ನು. ಮತ್ತು ಇದು ಇವರೆಲ್ಲ ಬಂದು ನಮಗೆ ಒಂದು ಆಶೀರ್ವಾದ ಮಾಡಿ ಒಂದು ಸಣ್ಣ ಗೋದಾಮಿನ ಕಟ್ಟಡ ನಿರ್ಮಾಣಕ್ಕೆ ಒಂದು ಗುದ್ದಲಿ ಪೂಜೆಗೆ ಬಂದಿದ್ದಾರೆ ಅಂದರೆ ನಾವು ಭಾಳ ಖುಷಿಯಿಂದ ಹೇಳಬೇಕು. ಮತ್ತು ನಮ್ಮ ಈ ವ್ಯಾಪ್ತಿಗೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಪುಣ್ಯ. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.